ಕೀರ್ತನೆಗಳು 10:1-18. ಓ ಕರ್ತನೆ, ನೀನು ದೂರದಲ್ಲಿ ನಿಂತುಕೊಳ್ಳುವುದು, ಕಷ್ಟಕಾಲಗಳಲ್ಲಿ ನಿನ್ನನ್ನು ಮರೆಮಾಡಿಕೊಳ್ಳುವುದು ಯಾಕೆ? ದುಷ್ಟರು ಗರ್ವದಿಂದ ದೀನನನ್ನು ಹಿಂಸಿಸುತ್ತಾರೆ, ಅವರು ಕಲ್ಪಿಸಿದ ಯುಕ್ತಿಗಳಲ್ಲಿ ತಾವೇ ಹಿಡಿಯಲ್ಪಡಲಿ. ದುಷ್ಟನು ತನ್ನ ಹೃದಯದ ಆಶೆಗೋಸ್ಕರ ಹೊಗಳಿಕೊಳ್ಳುತ್ತಾನೆ, ಕರ್ತನು ಅಸಹ್ಯಪಡುವ ಲೋಭಿಯನ್ನು ಅವನು ಆಶೀರ್ವದಿಸುತ್ತಾನೆ. ದುಷ್ಟನು ತನ್ನ ಗರ್ವದ ಮುಖದಿಂದ ದೇವರನ್ನು ಹುಡುಕುವುದಿಲ್ಲ, ಅವನ ಯೋಚನೆಗಳೆಲ್ಲ ದೇವರಿಲ್ಲದವುಗಳು. ಅವನ ಮಾರ್ಗಗಳು ಯಾವಾಗಲೂ ವ್ಯಸನಕರವಾಗಿವೆ, ನಿನ್ನ ನ್ಯಾಯ ತೀರ್ಪುಗಳು ಅವನ ದೃಷ್ಟಿಗೆ ನಿಲುಕದಷ್ಟು ಉನ್ನತವಾಗಿವೆ. ತನ್ನ ವೈರಿಗಳೇ ಎಲ್ಲರ ಮುಂದೆ ಉಬ್ಬಿಕೊಳ್ಳುತ್ತಾನೆ, ನಾನು ಕದಲುವುದಿಲ್ಲ, ನಾನು ಎಂದಿಗೂ ಕೇಡಿನಲ್ಲಿರುವುದಿಲ್ಲ ಎಂದು ಅವನು ತನ್ನ ಹೃದಯದಲ್ಲಿ ಅಂದುಕೊಂಡಿದ್ದಾನೆ. ಅವನ ಬಾಯಿ ಶಾಪದಿಂದಲೂ ಮೋಸದಿಂದಲೂ ವಂಚನೆಯಿಂದಲೂ ತುಂಬಿದೆ, ಅವನ ನಾಲಿಗೆಯ ಕೆಳಗೆ ಕೇಡು ವ್ಯರ್ಥತೆಯೂ ಇವೆ. ಅವನು ಹೊಂಚು ಹಾಕುವ ಗ್ರಾಮಗಳ ಸ್ಥಳಗಳಲ್ಲಿ ಕೂತುಕೊಂಡು ಗುಪ್ತವಾದ ಸ್ಥಳಗಳಲ್ಲಿ ನಿರಪರಾಧಿಯನ್ನು ಕೊಲ್ಲುತ್ತಾನೆ. ಅವನ ಕಣ್ಣುಗಳು ಗತಿಯಿಲ್ಲದವನನ್ನು ಹೊಂಚಿ ನೋಡುತ್ತವೆ, ಗವಿಯಲ್ಲಿರುವ ಸಿಂಹದ ಹಾಗೆ ಮರೆಯಲ್ಲಿ ಹೊಂಚು ಹಾಕುತ್ತಾನೆ. ಬಡವನನ್ನು ಹಿಡಿಯುವುದಕ್ಕೆ ಹೊಂಚು ಹಾಕುತ್ತಾನೆ, ಬಡವನನ್ನು ತನ್ನ ಬಲೆಯಲ್ಲಿ ಎಳೆದು ಹಿಡಿಯುತ್ತಾನೆ. ಅವನು ಕುಗ್ಗಿ ಬೊಗ್ಗುತ್ತಾನೆ, ಆದುದರಿಂದ ಗತಿಯಿಲ್ಲದವರು ಅವನ ಬಲದಿಂದ ಬೀಳುತ್ತಾರೆ. ದೇವರು ಮರೆತು ಬಿಟ್ಟಿದ್ದಾನೆ, ತನ್ನ ಮುಖವನ್ನು ಮರೆಮಾಡುತ್ತಾನೆ, ಆತನು ಎಂದು ನೋಡನು ಎಂದು ತನ್ನ ಹೃದಯದಲ್ಲಿ ಹೇಳಿಕೊಂಡಿದ್ದಾನೆ. ಓ ಕರ್ತನೆ ಏಳು, ಓ ದೇವರೇ ನಿನ್ನ ಕೈಯೆತ್ತು, ದೀನರನ್ನು ಮರೆತು ಬಿಡಬೇಡ. ದುಷ್ಟನು ದೇವರನ್ನು ಅಲಕ್ಷ್ಯ ಮಾಡುವುದು ಯಾಕೆ? ನೀನು ಅದನ್ನು ವಿಚಾರಿಸುವುದಿಲ್ಲವೆಂದು ಅವನು ತನ್ನ ಹೃದಯದಲ್ಲಿ ಹೇಳಿಕೊಂಡಿದ್ದಾನೆ. ನೀನು ಅದನ್ನು ನೋಡಿದ್ದಿ, ನಿನ್ನ ಕೈಯಿಂದ ಪ್ರತಿಫಲ ಕೊಡುವುದಕ್ಕೆ ಅವನ ಕುಯುಕ್ತಿಯನ್ನು, ಹಗೆತನವನ್ನು ದೃಷ್ಟಿಸುತ್ತಿ. ಗತಿಯಿಲ್ಲದವನು ನಿನಗೆ ತನ್ನನ್ನು ಒಪ್ಪಿಸುತ್ತಾನೆ, ದಿಕ್ಕಿಲ್ಲದವನಿಗೆ ಸಹಾಯಕನು ನೀನೇ. ದುಷ್ಟನ ಮತ್ತು ಕೆಡುಕನ ತೋಳನ್ನು ಮುರಿ, ಅದು ಸಿಕ್ಕದೇ ಹೋಗುವವರೆಗೂ ಅವನ ದುಷ್ಟತ್ವವನ್ನು ನೀನು ಹುಡುಕು. ಕರ್ತನು ಯುಗ ಯುಗಾಂತರಗಳಿಗೂ ಅರಸನಾಗಿದ್ದಾನೆ, ಅನ್ಯ ಜನಾಂಗಗಳು ಆತನ ದೇಶದೊಳಗಿಂದ ನಾಶವಾದರು. ಕರ್ತನೆ, ದೀನರ ಆಶೆಯನ್ನು ಕೇಳಿದ್ದಿ, ನೀನು ಅವರ ಹೃದಯವನ್ನು ಸಿದ್ಧಪಡಿಸಿ ಅವರ ಮೊರೆಗೆ ಕಿವಿಗೊಡುತ್ತಿ. ಭೂಮಿಯ ಮನುಷ್ಯನು ಇನ್ನೂ ಭಯಪಡಿಸದ ಹಾಗೆ ದಿಕ್ಕಿಲ್ಲದವರಿಗೂ ಕುಗ್ಗಿದವರಿಗೂ ನ್ಯಾಯ ತೀರಿಸುವುದಕ್ಕೆ ಕಿವಿಗೊಟ್ಟಿದ್ದಿ. ಕೀರ್ತನೆಗಳು 10:1-18.